ಸ್ವಪ್ನದಿಂದಲೇ ಹಣ ಮಾಡುವವರಿದ್ದಾರೆ ಒಳ್ಳೆಯ ಕನಸು ಬೇರೆ ಕೆಟ್ಟ ಕನಸು ಬೇರೆ ಅಲ್ವಾ ಸುಸ್ವಪ್ನವನ್ನು ಪಡೆದುಕೊಳ್ಳಲಿಕ್ಕೆ ಮತ್ತೊಂದು ಕ್ರಮ ಇದೆ ಎತ್ತರವಾಗಿರ್ತಕ್ಕಂತಹ ಆಂಜನೇಯನ ಸ್ವಾಮಿಗೆ ನಾನು ಪೂಜೆಯನ್ನು ಮಾಡ್ತಾ ಇರತಕ್ಕಂತಹ ಕನಸು ಆ ಸ್ವಪ್ನದಲ್ಲಿ ನಾನು ಅವರಿಗೆ ಕಂಡಿದ್ದೇನಂತೆ ನಾನಿಲ್ಲಿಗೆ ಬರ್ತೇನೆ ಹೇಳುವಂತಹದ್ದು ಅಥವಾ ಬಲಮಗ್ಗುಲದಲ್ಲಿ ಮಲಗಿದ್ದೇವೆಯೋ ಅಥವಾ ಎಡಮಗ್ಗಲದಲ್ಲಿ ಮಲಗಿದ್ದೇವೆಯೋ ಇದಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ಆಗುವಂತಹ ಒಂದು ಸಂದರ್ಭ ಇರತಕ್ಕಂಥದ್ದು ಆ ದುಸ್ವಪ್ನದಿಂದ ಬೆದರಿ ಬೆಚ್ಚಿದಂತಹ ಕಂಸ ಆಶ್ಚರ್ಯ ಪಟ್ಟುಕೊಂಡಂತೆ ಇದು ಸಾಧ್ಯವ ಕೆಲವು ದುಸ್ವಪ್ನವಾಗಿ ಪರಿಣಮಿಸ್ತದೆ ಆ ದುಸ್ವಪ್ನ ಇದ್ದಾಗ ನಾವೇನು ಮಾಡಬೇಕು ಹೆಗ್ಗದ್ದೆ ಸ್ಟುಡಿಯೋ ಇದು ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಗುರುಭ್ಯೋ ನಮೇ ಓಂ ಆತ್ಮೀಯ ವೀಕ್ಷಕರೇ ಎಲ್ಲ ನಮಸ್ಕಾರಗಳು ಹರೇ ರಾಮ್ ನಮಸ್ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಷ್ಟ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಆತ್ಮೀಯರೇ ನಾವು ಇವತ್ತಿನ ದಿವಸ ತಿಳಿದುಕೊಳ್ಬೇಕಾಗಿರ್ತಕ್ಕಂತಹದ್ದು ಕನಸುಗಳ ಬಗ್ಗೆ ಈ ಕನಸುಗಳಲ್ಲಿ ಒಳ್ಳೆಯ ಕನಸು ಬೇರೆ ಕೆಟ್ಟ ಕನಸು ಬೇರೆ ಅಲ್ವಾ ಸುಸ್ವಪ್ನ ಬೇರೆ ದುಸ್ವಪ್ನ ಬೇರೆ ದುಸ್ವಪ್ನ ನಿವಾರಣೆಗೆ ಒಂದು ಕ್ರಮ ಇದೆ ಸುಸ್ವಪ್ನವನ್ನು ಪಡೆದುಕೊಳ್ಳಲಿಕ್ಕೆ ಮತ್ತೊಂದು ಕ್ರಮ ಇದೆ ಹಾಗಿದ್ದಾಗ ಕನಸುಗಳು ನಿಜವೇ ನಿಜ ಅನುಭವದ ಮಾತು ನನ್ನ ಅನುಭವದ ಮಾತು ನಾನು ಹೇಳ್ತಾ ಇರ್ತ ಇರ್ತಕ್ಕಂಥದ್ದು ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಮೊದಲು ಕೊಟ್ಟುಕೊಳ್ತೇನೆ ಒಂದು ಸಂದರ್ಭ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯ ಸಂದರ್ಭದಲ್ಲಿ ನಾನು ಕೇಡಲಸರ ಪಾಠಶಾಲೆಯ ಪ್ರಾಧ್ಯಾಪಕನಾಗಿದ್ದಂತಹ ಸಂದರ್ಭ ಆಗ ಮಧ್ಯಾಹ್ನದ ಭೋಜನಾನಂತರದಲ್ಲಿ ನಾನು ಆಸನದ ಮೇಲೆ ಕುಳಿತುಕೊಂಡು ಅಲ್ಲೇ ನಿದ್ದೆಗೆ ನಿದ್ದೆಗೆ ಶರಣಾಗಿದ್ದೆ ಮಧ್ಯಾಹ್ನ ಆ ಮಧ್ಯಾಹ್ನ ಸಂದರ್ಭದಲ್ಲಿ ನನಗೊಂದು ಕನಸು ಬಿತ್ತು ಆ ಕನಸು ಏನು ಗೊತ್ತಾ ಎತ್ತರವಾಗಿರ್ತಕ್ಕಂತಹ ಆಂಜನೇಯನ ಸ್ವಾಮಿಗೆ ನಾನು ಪೂಜೆಯನ್ನು ಮಾಡ್ತಾ ಇರತಕ್ಕಂತಹ ಕನಸು ಎತ್ತರವಾಗಿರ್ತಕ್ಕಂತಹ ಆಂಜನೇಯ ಅಂದರೆ ಎಷ್ಟು ಅಡಿ ಇರ್ಬೋದು ಸಾಧಾರಣವಾಗಿ ಇಪ್ಪತ್ತ ಇಪ್ಪತ್ತು ಅಡಿಗಿಂತಲೂ ಅಧಿಕವಾಗಿರತಕ್ಕಂತಹ ಆಂಜನೇಯ ಸ್ವಾಮಿಗೆ ನಾನು ಪೂಜೆ ಮಾಡ್ತಾ ಇರತಕ್ಕಂತಹ ಕನಸು ಬಿತ್ತು ನನಗೆ ತಟ್ಟನೆ ಎಚ್ಚರಿಕೆ ಆಯಿತು ನನ್ನ ಧರ್ಮಪತ್ನಿಯಲ್ಲಿ ಹೇಳಿದೆ ಹೀಗೆ ಅಂತ ತದನಂತರ ಈ ದೇವಸ್ಥಾನ ಎಲ್ಲಿದೆ ಹೇಳುವಂಥದ್ದನ್ನು ನಾವು ಕಂಡುಹಿಡಿಯಬೇಕಾಯಿತು ಆಗ ನಾನು ಬೆಂಗಳೂರಿಗೆ ಬಂದು ಹವ್ಯಕದಲ್ಲಿ ವಿಚಾರಣೆ ಮಾಡಿದಾಗ ಮಲ್ಲೇಶ್ವರಂನಲ್ಲಿ ಹವ್ಯಕ ಇದೆ ಹವ್ಯಕ ಸಮಾಜದ ಒಂದು ಹವ್ಯಕ ಸಮಾಜ ಅಲ್ಲಿ ವಿಚಾರ ಮಾಡಿದಾಗ ಅವರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ ಅದು ನಮ್ಮ ಕೊರುನಾಡಿನ ಎತ್ತರವಾದಂತಹ ವೀರಮಾರುತಿಯ ದೇವಸ್ಥಾನ ಇಪ್ಪತ್ತೆರಡು ಅಡಿ ಎತ್ತರ ಇದೆ ಅಂತಂದರು ಎಂಬತ್ತೆರಡರ ಸಂದರ್ಭದಲ್ಲಿ ಅದಕ್ಕೂ ನಂತರ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಎತ್ತರವಾಗಿ ಆಗಿದೆ ಇಲ್ಲ ಅಂತಲ್ಲ ಆಗ ನನಗೆ ಆಲೋಚನೆ ಬಂತು ಅಲ್ಲಿ ನಸೀದ ನೇರವಾಗಿ ನಾನು ಬಂದದ್ದು ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದು ನೋಡುವಾಗ ಹೆಬ್ಬಂಡೆಯಲ್ಲಿ ಕೆತ್ತಿದ ಆಂಜನೇಯನ ಆಕೃತಿಯೆಲ್ಲ ಕಂಡಿತು ಒಂದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದೆ ಮಾಡಿದ ನಂತರದಲ್ಲಿ ಅಲ್ಲೇ ಕೃಷ್ಣಮೂರ್ತಿ ಅಂತ ಇಬ್ಬರು ಇದ್ದರು ಅಣ್ಣ ತಮ್ಮಂದರು ರಾಮನಾಥ ಹಿರಿಯವರು ಕೃಷ್ಣಮೂರ್ತಿ ತಮ್ಮ ಅಲ್ಲಿ ಅವರನ್ನು ಅಲ್ಲಿ ಯಜಮಾನಿಕೆ ಅವರದ್ದಾಗಿತ್ತು ಆಗ ಅವರಲ್ಲಿ ವಿಚಾರಿಸಿದಾಗ ನಿಮಗಾಗೇ ನಾವು ಕಾದ್ಕೊಂಡಿದ್ದೇವೆ ಅಂದರು ಅಲ್ಲಿ ಕೃಷ್ಣಮೂರ್ತಿಯವರಿಗೆ ಮುಂಚಿನ ದಿವಸ ಒಬ್ಬೊಂದು ಸ್ವಪ್ನ ಬಿದ್ದಿತ್ತಂತೆ ಆ ಸ್ವಪ್ನದಲ್ಲಿ ನಾನು ಅವರಿಗೆ ಕಂಡಿದ್ದೇನಂತೆ ನಾನಿಲ್ಲಿಗೆ ಬರ್ತೇನೆ ಹೇಳುವಂತಹದ್ದು ಹೀಗಿರುವಾಗ ನಾನು ಬಂದ ತಕ್ಷಣದಲ್ಲಿ ಅವರಿಗೆ ಸಂತೋಷ ಆಯಿತು ಆಫೀಸಿಗೆ ಕರ್ಕೊಂಡು ಹೋಗಿ ಕೂಡಿಸಿದ್ರು ಕೊನೆಗೆ ಇಲ್ಲಿಯ ಪೋ ಇಲ್ಲಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಇರಲಿಕ್ಕೆ ನನಗೆ ನನಗೆ ಆಶ್ವಾಸನೆಯನ್ನು ಕೊಟ್ಟರು ಇದು ಸ್ವಪ್ನ ಅಂತ ನಿಜವಾದ ದೃಷ್ಟಾಂತ ಅಂತ ಗನಸು ಅಲ್ವೇ ಹಗಲು ಗನಸು ಅದೇ ರೀತಿಯಲ್ಲಿ ಈ ಕನಸಿನಲ್ಲಿ ಏನನ್ನು ಬೇಕಾದರೂ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಬೆಳಗಿನ ಜಾವದ ಕನಸಾಗಬೇಕು ಮಧ್ಯರಾತ್ರಿಯ ಕನಸು ಪ್ರಯೋಜನ ಇಲ್ಲ ಪೂರ್ವಯಾಮದ ಕನಸುಗಳು ಪ್ರಯೋಜನಕ್ಕೆ ಬರೋದಿಲ್ಲ ಬೆಳಗಿನ ಜಾವದ ಕನಸುಗಳು ನನಸಾಗ್ತದೆ ನಾವು ಏನನ್ನು ಕಂಡಿದ್ದೇವೆಯೋ ಅದು ನಿಜವಾಗುವ ಸಂದರ್ಭ ಇರತಕ್ಕಂಥದ್ದು ಕೆಲವೊಂದು ಸಾರಿ ನೋಡಿ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ವ್ಯಕ್ತಿಗಳು ವ್ಯಕ್ತಿ ಒಂದು ಮಗು ಜನನ ಆಗಿದೆ ಅಂತ ಕಾಣಿಸ್ತದೆ ಆಗ ಜನನ ಶೌಚ ಬರ್ತದೆ ಅಳುವಂಥ ಭಾವನೆ ನಮಗೆ ಆದರೆ ಕುಟುಂಬದಲ್ಲಿ ಮೃತಿಯಾಗಿರುವಂಥದ್ದು ವಾ ನಮಗೆ ವಾರ್ತೆ ಬರುವಂತಹ ಒಂದು ಸಂದರ್ಭವೂ ಇರ್ತದೆ ಹೀಗಾಗಿ ಕೆಲವೊಂದು ಸಾರಿ ಅದರ ಬದಲಾಗುವಂತಹ ಸಂದರ್ಭ ಇದೆ ಅದಕ್ಕೆ ಕಾರಣ ನಾವು ಮಲಗುವ ಸ್ಥಿತಿ ನಾವು ಅಂಗಾತ ಮಲಗಿದ್ದೇವೆಯೋ ಅಥವಾ ಬಲಮಗ್ಗುಲದಲ್ಲಿ ಮಲಗಿದ್ದೇವೆಯೋ ಅಥವಾ ಎಡಬಗ್ಗಲಿನಲ್ಲಿ ಮಲಗಿದ್ದೇವೆಯೋ ಇದಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ಆಗುವಂಥ ಒಂದು ಸಂದರ್ಭ ಇರತಕ್ಕಂಥದ್ದು ಹೀಗಿರುವಾಗ ಆ ಘನ ಕನಸನ್ನು ನಾವು ನನಗ ನನಸಾಗುವುದಕ್ಕೆ ನನಸ್ ನನಸಾಗುವುದಕ್ಕೋಸ್ಕರವಾಗಿ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನೋ ಕರ ಅಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರೆ ಪ್ರಭಾತೆ ಕರ ದರ್ಶನಂ ಕರದರ್ಶನವನ್ನು ಮಾಡಿ ಒಂದು ಸಾರಿ ಮುಖಕ್ಕೆ ಅದನ್ನು ಒತ್ತಿಕೊಂಡಾಗ ನಮ್ಮ ಕನಸು ನನಸಾಗುವ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಕನಸು ಬಿದ್ದ ನಂತರ ನಾವು ಮತ್ತೆ ಮಲಗಬಾರದು ಮಲಗಿದ ಮಲಗಿದ ತಕ್ಷಣದಲ್ಲಿ ಆ ಕನಸು ಹೋಗಿಬಿಡ್ತದೆ ಕನಸು ಫೇಲ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಕನಸು ನನಸಾಗಬೇಕು ಅಂದರೆ ನಾವು ಹೇಳಬೇಕು ಎದ್ದು ಮುಖ ತೊಳ್ಕೊಳ್ಬೇಕು ಅಥವಾ ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕು ಕುಳಿತುಕೊಳ್ಬೇಕು ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು ಬಿಟ್ಟರೆ ನಾವು ಮತ್ತೆ ಮಲಗಿದ್ವಿ ನಿದ್ದೆ ಮಾಡಿದ್ವಿ ಅಂದರೆ ಆ ಕನಸು ನನಸಾಗೋದಿಲ್ಲ ಜೊತೆಯಲ್ಲಿ ಇಲ್ಲಿ ಕನಸಿನ ವಿಚಾರದಲ್ಲಿ ದುಸ್ವಪ್ನ ಕೆಲವು ಬೀಳುವ ಸಾಧ್ಯತೆ ಇರತಕ್ಕಂಥದ್ದು ಅದಕ್ಕೊಂದು ಉದಾಹರಣೆ ಕಂಸನಿಗೆ ಒಂದು ಸ್ವಪ್ನ ಬಿದ್ದಿತ್ತು ಗೊತ್ತಾ ನಿಮಗೆ ಕಂಸ ಮಹಾರಾಜನಿಗೆ ಬಿದ್ದಿರತಕ್ಕಂತಹ ಸ್ವಪ್ನ ಅವನ ಅಳಿಯನೇ ಬಂದು ಅವನನ್ನು ಕೊಂದ ಹಾಗೆ ಸ್ವಪ್ನ ಅಳಿಯ ಯಾರು ಕೃಷ್ಣ ಕೃಷ್ಣನೇ ಬಂದು ತನ್ನ ಎದೆಯ ಮೇಲೆ ಕುಳಿತುಕೊಂಡು ಗುದ್ದಿ ಗುದ್ದಿ ಕೊಂದ ಹಾಗೆ ಸ್ವಪ್ನ ಬಿದ್ದಿತ್ತಂತೆ ಆ ದುಸ್ವಪ್ನದಿಂದ ಬೆದರಿ ಬೆಚ್ಚಿದಂತಹ ಕಂಸ ಆಶ್ಚರ್ಯಪಟ್ಟುಕೊಂಡಂತೆ ಇದು ಸಾಧ್ಯವ ಹೇಳುವಂತಹ ಭಾವನೆ ಆದರೂ ಸಹಿತವಾಗಿ ಚಾಣೂರ ಮುಷ್ಟಿಕಾದಿಗಳನ್ನೆಲ್ಲರನ್ನೂ ಸಹಿತವಾಗಿ ಕಾವಲಿಗೆ ನಿಲ್ಲಿಸಿದ್ದಂತೆ ಯಾರು ಕಂಸ ಮಹಾರಾಜ ಇದು ಅವನಿಗೆ ಕಂಡ ಸ್ವಪ್ನ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸ್ವಪ್ನಾದಿಗಳೆಲ್ಲವೂ ಬಿದ್ದಿರತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ ಕೆಲವು ದುಸ್ವಪ್ನವಾಗಿ ಪರಿಣಮಿಸ್ತದೆ ಆ ದುಸ್ವಪ್ನ ಇದ್ದಾಗ ನಾವೇನು ಮಾಡಬೇಕು ಆ ದುಸ್ ಕೆಟ್ಟ ಕನಸು ಆಗೇನು ಮಾಡಬೇಕು ಗರಿಕೆ ಹುಲ್ಲು ತಾವು ಕೇಳಿರ್ಬೋದು ಆ ಗರಿಕೆ ಅಥವಾ ದೂರ್ವಾ ಅಂತ ಹೇಳ್ತಾರೆ ಆ ಗರಿಕೆ ಹುಲ್ಲನ್ನು ತಂದು ನಾವು ತಲೆ ದಿಂಬಿನ ಅಡಿಭಾಗದಲ್ಲಿ ಇಟ್ಟುಕೊಂಡು ಮಲಗಿಟ್ರೆ ನಮಗೆ ಒಳ್ಳೆಯ ಕನಸು ಅಂತೆ ಕೆಟ್ಟ ಕನಸು ಬೀಳುವುದೇ ಇಲ್ಲ ಹಾಗಂತ ಬಿದ್ದು ಹೋಗಿದೆಯಪ್ಪ ಅದಕ್ಕೇನು ಮಾಡಬೇಕು ಆಗ ಸಹಸ್ರ ಪರಮ ದೇವಿ ಶತಮೂಲ ಶತಾಂಕುರ ಸರ್ವಗೂ ಹರತುಮೆ ಪಾಪಂ ದುರ್ವಾ ದುಸ್ವ ಪ್ರನಾಶಿನಿ ಈ ಮಂತ್ರದಿಂದ ನಾವು ಹೋಮವನ್ನು ಮಾಡಿದರೆ ಅಥವಾ ಜಪವನ್ನು ಮಾಡಿದರೆ ಇದೇ ಮಂತ್ರ ಜಪ ಹತ್ತು ಸಾವಿರ ಅಯುತ ಸಂಖ್ಯೆಯಲ್ಲಿ ಅದಿಲ್ವಾ ಹತ್ತು ಸಾವಿರ ಜಪವನ್ನು ಮಾಡಿ ಒಂದು ಸಾವಿರ ಜಪದಿಂದ ಹೋಮ ಆಗ ನಮ್ಮ ಜೀವನದಲ್ಲಿ ಮತ್ತೆ ದುಸ್ವಪ್ರನಾದಿಗಳು ಬೀಳೋದಿಲ್ಲ ಈ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಒಳ್ಳೆಯ ಕನಸು ಬೀಳಲಿಕ್ಕಾಗಿ ನಾವು ಏನು ಹೋಮ ಹೋಮ ಜಪ ತಪ ಮಾಡಬೇಕು ಅಂತೇನಿಲ್ಲ ಆದರೆ ಕೆಟ್ಟ ಕನಸು ಬೀಳಬಾರ್ದು ಅಂತ ಮಾಡಬೇಕು ಅಥವಾ ಬಿತ್ತು ಅಂತ ಆದರೆ ಅದಕ್ಕೆ ಪರಿಹಾರ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಕನಸು ಮನುಷ್ಯನಿಗೆ ಅದೃಷ್ಟವೂ ಹೌದು ದುರಾದೃಷ್ಟವನ್ನು ತರತಕ್ಕಂಥದ್ದು ನೋಡಿ ನಾವು ಊಟ ಮಾಡಿದಂತಹ ಮಧ್ಯಾಹ್ನವನ್ನು ನಾವು ಊಟ ಮಾಡಿರ್ತೇವೆ ಸುಗ್ರಾಸ ಭೋಜನ ಒಳ್ಳೆಯ ಊಟ ಒಬ್ಬಟ್ಟಿನ ಊಟವ ಅಥವಾ ಕೇಸರಿ ಭಾತಿನ ಊಟವ ಏನೋ ಮಾಡಿರ್ತೇವೆ ಸ್ವಲ್ಪ ಅತಿಯಾಯಿತು ಸ್ವಲ್ಪ ಆಯಾಸ ಆಯಿತು ಅದೇ ನಾವು ಚಿಂತನೆ ಮಾಡ್ತಾ ಏನೇನೋ ಆಲೋಚನೆ ಮಾಡಿ 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 ಆ ಆಲೋಚನೆಗಳೇ ರಾತ್ರಿ ಸ್ವಪ್ನ ರೂಪದಲ್ಲಿ ಬರೋ ಸಾಧ್ಯತೆ ಇರತಕ್ಕಂಥದ್ದು ಹೀಗಾಗಿ ನಾವು ತಿಂದ ಆಹಾರ ಪದಾರ್ಥಗಳು ಸ್ವಪ್ನವನ್ನು ಸೃಷ್ಟಿ ಮಾಡ್ತದೆ ಆಗ ಅದು ಫಲ ಕೊಡುವ ಸಾಧ್ಯತೆ ಇರೋದಿಲ್ಲ ಆದ್ದರಿಂದ ನಮ್ಮ ಆಹಾರ ಆಹಾರ ವಿಹಾರ ಆಹಾರ ವಿಹಾರಗಳು ಸರಿಯಾಗಿರಬೇಕು ನಾವು ರಾತ್ರಿಯ ಕಾಲದಲ್ಲಿ ಆಹಾರವನ್ನು ಅಲ್ಪವಾಗಿ ತೆಗೆದುಕೊಂಡಿರಬೇಕು ರಾತ್ರಿಯಲ್ಲಿ ಕ್ಷೀರವನ್ನು ಕ್ಷೀರಾನ್ನ ಭೋಜನವನ್ನು ಮಾಡಿರಬೇಕು ನಾವು ದೇಹ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಂಡಿರಬೇಕು ಆಗ ಏನಾಗುತ್ತೆ ಆಗ ಬೀಳುವ ಬೆಳಗಿನ ಜಾವದ ಸ್ವಪ್ನ ಏನಿದೆಯೋ ಆ ಸ್ವಪ್ನ ನಿಜವಾದ ಸ್ವಪ್ನ ಅದರಿಂದ ಒಳ್ಳೆಯ ಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇದು ಕೇವಲ ನಮಗೆ ನಿಮಗೆ ಅಂತಲ್ಲ ಎಷ್ಟೋ ಜನರು ಈ ಸ್ವಪ್ನ ದೃಷ್ಟಾಂತದಿಂದಲೇ ಸಾಮ್ರಾಜ್ಯವನ್ನು ಕಟ್ಟಿಕೊಂಡವರು ಇದ್ದಾರೆ ತುಂಬ ವಿಶೇಷವಾಗಿ ಹೀಗಾಗಿ ನಮ್ಮ ದೈನಂದಿನ ಬದುಕಿಗೆ ಸ್ವಪ್ನವೂ ಒಂದು ಕಾರಣವಾಗಿರ್ತದೆ ನಿಮಗೆ ಗೊತ್ತಿದೆಯೋ ಇಲ್ವ ಈ ಸ್ವಪ್ನದಿಂದಲೇ ಸ್ವಪ್ನದಿಂದಲೇ ಹಣ ಮಾಡುವವರು ಇದ್ದಾರೆ ಸ್ವಪ್ನದಿಂದಲೇ ಹಣ ಮಾಡುವವರು ಗೊತ್ತಾ ಇಂತಹ ಸ್ವಪ್ನವಿದ್ದಿದ್ರೆ ಇಂತಹ ಸಂಖ್ಯೆ ಬರ್ತದೆ ಅಂತ ಸಂಖ್ಯೆಯ ಮೂಲಕವಾಗಿ ಹಣವನ್ನು ಮಾಡಿದವರು ಎಷ್ಟು ಜನ ಬೇಕು ಸಾಕಷ್ಟು ಜನ ಇದ್ದಾರೆ ಆದ್ದರಿಂದ ಸ್ವಪ್ನವೂ ಸಹಿತವಾಗಿ ಸಂಪತ್ತನ್ನು ಕೊಡಬಲ್ಲದು ಹೇಳುವುದಕ್ಕೆ ಇದೊಂದು ವಿಶೇಷ ಉದಾಹರಣೆಯಾಗಿರ್ತಕ್ಕಂಥದ್ದು ಅಲ್ವೇ ಸುಸ್ವಪ್ನವನ್ನು ಕಾಣಿ ಶುಭವಾಗಲಿ